ನಮಸ್ಕಾರ ನಿಮ್ಮೆಲ್ಲರಿಗೂ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ರೀತಿಯ ಆಚರಣೆಗಳು ಜಾರಿಯಲ್ಲಿವೆ ಅದರಂತೆ ಅನೇಕ ರೀತಿಯ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತದೆ ನಾವು ಈ ನಮ್ಮ ವಿಡಿಯೋದಲ್ಲಿ ಪಿತೃಪಕ್ಷದ ದಿನಾಂಕ ಏನು ಎನ್ನುವುದರ ಕುರಿತು ಚರ್ಚೆ ಮಾಡೋಣ हिंदू कैलेंडर प्रकार अश्विनी मासद कृष्ण पक्षवन्नु पितृपक्ष एंदु करेयलागुत्तदे पितृपक्षवु भाद्रपद मासद शुक्ल पक्षद हुण्णिमेयिंद प्रारंभवागि अश्विनी मासद कृष्ण पक्षद अमावास्येवरेगू कूड मुंदुवरियुत्तदे ई वर्ष पितृपक्षवु सेप्टेंबर 29 रंदु आरंभवागलिद्दु अक्टोबर 16 रंदु मुक्तायवागुत्तदे ई अवधियल्लि शुभ कार्यगळन्नु माडलागुवुदिल्ल इन्नु यारु यावाग श्राद्ध कार्यवन्नु माडबेकु शुक्ल पक्ष हुण्णिमेयिंद कृष्ण पक्ष अमावास्येवरेगे 15 दिनगळ पैकि याव दिनवादरू कूड श्राद्धवन्नु माडबहुदु आदरे शास्त्रगळ प्रकार यावुदे तिंगळ शुक्ल पक्ष अथवा कृष्ण पक्ष दिनांकदंदु मरण होंदिद व्यक्तिगळ श्राद्ध कर्मवन्नु पितृपक्ष अदे दिनांकदंदु माडलागुत्तदे ओब्ब व्यक्तियु तन्न पूर्वजर मरणद दिनांकवन्नु तिळियदिद्दरे अंतह परिस्थितियल्लि ई पूर्वजर श्राद्ध कर्मवन्न अश्विनी अमावास्येय दिन माडबहुदु एंदु शास्त्रगळल्लि नीडलागिदे ಇದಲ್ಲದೆ ಅಪಘಾತಕ್ಕೀಡಾದವರಿಗೆ ಚತುರ್ದಶಿ ತಿಥಿಯಂದು ಶ್ರಾದ್ದವನ್ನು ಮಾಡಬಹುದು ಪಿತೃಪಕ್ಷವನ್ನು ಆಚರಿಸುವ ದಿನದಂದು ಕುಟುಂಬದ ಹಿರಿಯ ಮಗ ಅಥವಾ ಇತರೆ ಯಾರಾದರೂ ಸದಸ್ಯರು ಪುಣ್ಯ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಪೂರ್ವಜರ ಚಿತ್ರವನ್ನು ದಕ್ಷಿಣ ದಿಕ್ಕಿನಲ್ಲಿ ಮರದ ಮೇಜಿನ ಮೇಲೆ ಇರಿಸಬೇಕು ಶ್ರಾದ್ದ ವಿಧಿಗಳಿಗಾಗಿ ಅಕ್ಕಿ ಮತ್ತು ಎಳ್ಳು ಬೀಜಗಳನ್ನು ಒಳಗೊಂಡಿರುವ ಪಿಂಡ ಹಾಗೂ ವಿವಿಧ ಬಗೆಯ ವಿಶೇಷ ಆಹಾರವನ್ನು ತಯಾರಿಸಬೇಕು ಅದನ್ನು ಮೊದಲು ಕಾಗೆಗೆ ಅರ್ಪಿಸಲಾಗುತ್ತದೆ ಕಾಗೆಯನ್ನು ಪಿತೃಲೋಕದ ಪಾಲಕನಾಗಿರುವ ಯಮನ ಸಂಕೇತ ಎಂದು ನಂಬಲಾಗಿದೆ ಕಾಗೆಗಳು ಈ ಆಹಾರವನ್ನು ತಿಂದರೆ ಪಿತೃಗಳು ಸವಿದರು ಎಂದು ಭಾವಿಸಲಾಗುತ್ತದೆ ಇಲ್ಲಿ ಪಿತೃಗಳು ಎಂದರೆ ಮೃತಪಟ್ಟವರು ಅಥವಾ ಪೂರ್ವಜರು ಎಂದರ್ಥ ಪಿತೃಗಳು ಭೂಮಿಗೆ ಬಂದು ನಮಗೆ ಆಶೀರ್ವಾದ ಮಾಡುತ್ತಾರೆ ಎಂದು ನಂಬಲಾಗಿದೆ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಿದರೆ ಅಥವಾ ಆಹಾರವನ್ನು ದಾನ ಮಾಡಿದರೆ ಒಳ್ಳೆಯದಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವಜರ ಅಥವಾ ಪಿತೃಗಳ ಫೋಟೋವನ್ನು ಗೋಡೆಯ ಮೇಲೆ ಅಂಟಿಸಿದರೆ ಒಳ್ಳೆಯ ಫಲಗಳು ಲಭಿಸುತ್ತದೆ ಒಂದು ವೇಳೆ ತಪ್ಪಾದ ದಿಕ್ಕಿನಲ್ಲಿ ಫೋಟೋಗಳನ್ನು ಹಾಕಿದರೆ ಅದರಿಂದ ನಕಾರಾತ್ಮಕ ಶಕ್ತಿಗಳೇ ಹೆಚ್ಚಾಗಿ ತೊಂದರೆಯನ್ನು ಸಹ ಅನುಭವಿಸಬೇಕಾಗುತ್ತದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವಜರ ಫೋಟೋಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಭಾವಚಿತ್ರದಲ್ಲಿ ಇರುವ ಪೂರ್ವಜರು ಖುಷಿಯಿಂದ ನಗುನಗುತ್ತಾ ಇರುವಂತಹ ಫೋಟೋವನ್ನು ಗೋಡೆಯ ಮೇಲೆ ಹಾಕಬೇಕು ಪೂರ್ವಜರ ಭಾವಚಿತ್ರದ ಮುಂದೆ ನಿಂತುಕೊಂಡು ದುಃಖವನ್ನಾಗಲಿ ಅಥವಾ ಬೇಸರವನ್ನಾಗಲಿ ವ್ಯಕ್ತಪಡಿಸಬಾರದು ಪೂರ್ವಜರ ಭಾವಚಿತ್ರವನ್ನು ಯಾವುದೇ ಕಾರಣಕ್ಕೂ ದೇವರ ಕೋಣೆಯಲ್ಲಿ ಇಡಲೇಬಾರದು ಪೂರ್ವಜರ ಅಥವಾ ಪಿತೃಗಳ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಬೇಕು ಪಿತೃಪಕ್ಷದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ದಕ್ಷಿಣ ಮುಖವಾಗಿ ಮಾಡಬೇಕು ಇದರ ಜೊತೆಗೆ ಮಲಗುವ ಕೋಣೆಯಲ್ಲಿ ಅಥವಾ ಅಡುಗೆ ಕೋಣೆಯಲ್ಲಿ ಪಿತೃಗಳ ಫೋಟೋವನ್ನು ಹಾಕಬಾರದು ಇನ್ನು ಮಹಾಲಯ ಅಮಾವಾಸ್ಯೆಯ ದಿನ ಕೂಡ ಪಿಂಡದಾನ ಮಾಡುವ ಮೂಲಕ ಪಿತೃಪೂಜೆಯನ್ನು ನೆರವೇರಿಸಬಹುದು ನೋಡಿದ್ರಲ್ಲ ಇಷ್ಟೊತ್ತು ನೀವು ಈ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ನಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಮತ್ತು ತ್ವರಿತವಾಗಿ ಬರುತ್ತವೆ ಧನ್ಯವಾದಗಳು